ಐಪಿಎಸ್ ರೂಪಾ ಮತ್ತು ಐಎಎಸ್ ರೋಹಿಣಿ ಸಿಂಧೂರಿ ಮಧ್ಯೆ ನಡೀತಾ ಇದ್ದ ಫೋಟೋ ಆಡಿಯೋ ಸಮರಕ್ಕೆ ಬ್ರೇಕ್ ಬಿದ್ದಿದೆ ಈ ಮಧ್ಯೆ ಐಪಿಎಸ್ ರೂಪಾ ವಿರುದ್ಧ ನಿರ್ಬಂಧ ಕಾಜ್ಞೆ ತರುವಂತೆ ಐಎಎಸ್ ರೋಹಿಣಿ ಸಿಂಧೂರಿ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ರೂಪಾ ಸೈಬರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ತಮ್ಮ ವಿರುದ್ಧ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ಹೇರುವಂತೆ ರೋಹಿಣಿ ಕೋರಿದ್ರು ಇಂದಿಗೆ ಆದೇಶ ಕಾಯ್ದಿರಿಸಿದ ಕೋರ್ಟ್ ಐಪಿಎಸ್ ರೋಹಿಣಿ ಸಿಂಧೂರಿಗೆ ಬಿಗ್ರಿ ಕೊಟ್ಟಿದೆ ಡಿ ರೂಪಾ ಇನ್ಮುಂದೆ ಯಾವುದೇ ರೀತಿಯ ಹೇಳಿಕೆ ಕೊಡದಂತೆ ಸಿಟಿ ಸಿವಿಲ್ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಇನ್ನು ರೂಪಾ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸಲು ಮಾರ್ಚ್ ಏಳರವರೆಗೆ ಅವಕಾಶವನ್ನ ನೀಡಲಾಗಿದೆ ಡಿ ರೂಪಾಗೆ ರೋಹಿಣಿ ಪಂಚ್ ಕೊಟ್ಟಿದ್ದಾರೆ ಇನ್ಮುಂದೆ ಐಪಿಎಸ್ ಡಿ ರೂಪಾ ರೋಹಿಣಿ ವಿರುದ್ಧ ಯಾವುದೇ ಆರೋಪವನ್ನ ಮಾಡುವಂತಿಲ್ಲ ರೋಹಿಣಿ ವಿರುದ್ಧ ಯಾವುದೇ ಹೇಳಿಕೆ ನೀಡದಂತೆ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡಲಾಗಿದೆ ಮಾನಹಾನಿ ಮಾಡದಂತೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿದೆ ಕೋರ್ಟ್ ಇದೀಗ ರೋಹಿಣಿ ಸಿಂಧೂರಿ ವಿರುದ್ಧ ಯಾವುದೇ ಹೇಳಿಕೆ ನೀಡದಂತೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದ್ದು ಅದರಂತೆ ಮಾನಹಾನಿ ಮಾಡದಂತೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿರುವಂಥದ್ದು ಕೋರ್ಟ್ ಇನ್ನು ಕೆಲ ಮಾಧ್ಯಮ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಈ ಒಂದು ನಿರ್ಬಂಧ ಏನಿದೆ ಅದು ಕೂಡ ಅನ್ವಯ ಆಗತ್ತೆ ಅಂತ ಕೋರ್ಟ್ ಹೇಳಿದೆ ರೋಹಿಣಿ ವಿರುದ್ಧ ಯಾವುದೇ ಬರಹ ಫೋಟೋವನ್ನು ಹಾಕುವಂತಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿ ಹೇಳಿರುವಂಥದ್ದು